हेलो फ्रेंड्स, कैसे आप सब लोग? इवत नान निमगे वन कंसिड वाल बाथरूम नल्ली हेंग कुंदर्सबेकु अंत हेळि कोड्तीनि। अदकिन मुंचे नीवु नम्म चानल लाइक माडि सब्सक्राइब माडि। इदे इरोदु आशीर्वाद कंसिड वाल। आशीर्वाद कंसिड वाल अंद्रे अदरगे फस्ट फ्लोर हिड कुंद्रंगिल्ल, ईजियागि नावु सर्विस माडबहुदु, ईजियागि नावु कुंदर्सबहुदु। इवत नान निमगे हेळ्कोड्तीनि अद हेंग फिट माडबेकु, पर्फेक्ट हेंग फिट माडबेकु। इदरनल्लि ओन स्पिंडल, हैंडल, कप्लिंग, प्लांज बर्तवे, मूर ऐटम्स बर्तवे। फस्ट नीवु माडबेकु वन रफ् पेपरनल्लि फस्ट मार्क माडबेकु। नावु हेंग मार्क माडिवि आ टैप् मार्क माडि, मार्क माडिद मेले वन लेफ्ट रैट कंसिड वाल् कुंदर्सबेकु फस्ट। आमेले वन मेले कंसिड वाल् कुंदर्सबेकु। वापस नडवेके फॉरवर्ड फॉरवर्डी कुंदर्सबेकु। मेले सेवर पैप होगे अदल निमगे नान गाड़ी कुंदर्स तोर्स्तीनि हेंग फिट माडबेकु अंद्रे। फस्ट नावु मार्क हेंग माडबेकु अंद्रे इंगति बात्रूम नल्ली फस्ट मार्क माडबेकु। बात्रूम गोडे इर्तव अदरगे मार्क माडबेकु। मार्क माडिद मेले कटर मशीन इंद कट माडबेकु। वर्कर्स बसुराज येलबुर्ग एनरे वर्क इत्तु अंद्रे कांटेक्ट माडि। फस्ट नीवु वाल् कटिंग माडबेकु। कटर मशीन इंद हुशियारागि कट माडबेकु। फस्ट मार्क माडिद्रे उद्देशयन्न नावु कटिंग माडो टैम् सीधा कटिंग आगतैते, क्रास् कटिंग आगंगिल्ल, अगदि स्ट्रेट् कटिंग आगतैते। फस्ट पूरा गोडि कटिंग माडबेकु। कटिंग माडिद मेले नावु हेंग मार्क माडिवि आ प्रकार सेम कटिंग माडबेकु। डबल लाइन मार्क माडबेकु, एरडु लाइनिगे पर्फेक्ट आगि कटिंग माडबेकु। कटिंग माडि नावु सेना सुत्तकेयिंद ನಾವು ಕಟಿಂಗ್ ಮಾಡಿವಿ ಅದು ಪೂರ ತೆಗಿಬೇಕು ಹೊರಗೆ 2 ಇಂಚ್ ಕಟಿಂಗ್ ಮಾಡಬೇಕು 2 ಇಂಚ್ 1/2 ಇಂಚ್ ಪೈಪ್ 1 ಇಂಚ್ ಇತ್ತು ಅಂದ್ರೆ 2 ಇಂಚ್ ಕಟಿಂಗ್ ಮಾಡಬೇಕು ಪೈಪ್ 1/4 ಇಂಚ್ ಇತ್ತು ಅಂದ್ರೆ 1 ಇಂಚ್ ಕಟಿಂಗ್ ಮಾಡಬೇಕು ಹಿಂಗತಿ ಪೂರ ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡಿದ ಮೇಲೆ ನಾವು ಎಲ್ಲೆಲ್ಲ ಮಾರ್ಕ್ ಮಾಡಿವಿ ಆ ಟೈಪ್ ಪೂರ ಕಟಿಂಗ್ ಮಾಡಬೇಕು ಈಗ ನಾವು ಮಾರ್ಕ್ ಮಾಡಿ ತೋರಿಸಿವಿ ಆ ಟೈಪ್ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿ ಫುಲ್ ಕಟಿಂಗ್ ಮಾಡಬೇಕು ಈ ಕನ್ಸಿಡ್ ವಾಲ್ ಜೋಡಿಸ್ಬೇಕು ಕನ್ಸಿಡ್ ವಾಲ್ ಹೆಂಗೆ ಜೋಡಿಸ್ಬೇಕು ಅಂದರೆ ನಾನು ನಿಮಗೆ ತೋರಿಸ್ತೇನೆ ಇವತ್ತು ಫಸ್ಟ್ ಬಾಕ್ಸ್ ಓಪನ್ ಮಾಡಿದ ಮೇಲೆ ಒಂದು ಕನ್ಸಿಡ್ ವಾಲ್ ತೆಗಿಬೇಕು ಅದರಾಗ ಸ್ಪೆಂಡಲ್ ಫಿಟ್ ಮಾಡಬಾರ್ದು ಸ್ಪೆಂಡಲ್ ಪ್ಲಾಸ್ಟರ್ ಟೈಲ್ಸ್ ಕುಂತಿದ ಮೇಲೆ ಫಿಟ್ ಮಾಡಬೇಕು ಇದು ಕನ್ಸಿಡ್ ವಾಲ್ ಫಿಟ್ ಹೆಂಗೆ ಮಾಡಬೇಕು ಅಂದರೆ 3 ಇಂಚ್ ಪೈಪ್ 3 ಪೈಪ್ ಕಟ್ ಮಾಡಬೇಕು 3 ಪೈಪ್ ಕಟ್ ಮಾಡಿ ಹಿಂಗದಿ ಜೋಡಿಸ್ಬೇಕು ನಡುವೆಕ್ಕೆ 4 ವೇಟಿ ಕುಂದರ್ಸ್ಬೇಕು ಅಂದರೆ ಹಾಟ್ ಆ್ಯಂಡ್ ಕೋಲ್ಡ್ ಎರಡು ಮಿಕ್ಸ್ ಆಗಿ ನೀರು ಬರ್ತದ್ರಾಗೆ ಹಿಂಗತಿ ವಾಪಸ್ ನಾವು ಕಟಿಂಗ್ ಮಾಡಿದ್ವಿ ಆ ಜಾಗದಾಗ ಫಿಟ್ಟಿಂಗ್ ಮಾಡಬೇಕು ಫಿಟ್ಟಿಂಗ್ ಮಾಡಿದ ಮೇಲೆ ನಾವು ಸೇವರ್ನ ಪೈಪ್ 4 ಫುಟ್ ಹೈಟ್ ಮಾಡಿವಿ 3 ಫುಟ್ ಹೈಟ್ ಮಾಡಿವಿ ಆ ಹೈಟ್ ಪ್ರಕಾರ ಪೈಪ್ ಕಟಿಂಗ್ ಮಾಡಿ ಏನು ಒಂದು ಮುಖ್ಯ ಅಂದರೆ ಅದಕ್ಕೆ ಪರ್ಫೆಕ್ಟಾಗಿ ಸೋಲ್ವೆಂಟ್ ಹಚ್ಚಬೇಕು ಸೋಲ್ವೆಂಟ್ ಹಚ್ಚಿ ಎಲ್ಬೋ ತಿರುಗಿಸ್ ಫಿಟ್ ಮಾಡಬೇಕು ಕೆಲವರು ಹಂಗೆ ಡೈರೆಕ್ಟ್ ಪ್ರೆಸ್ ಮಾಡ್ತಾರೆ ಪ್ರೆಸ್ ಮಾಡಬಾರ್ದು ಪ್ರೆಸ್ ಮಾಡಿದ ಮೇಲೆ ಸ್ವಲ್ಪ ತಿರುಗಿಸ್ಬೇಕು ಅಂದರೆ ಅಗದಿ ಕ್ಲಿಯರಾಗಿ ಫಿಟ್ಟಿಂಗ್ ಆಗುತ್ತೆ ಹೆಂಗತಿ ಫಸ್ಟ್ ಪೈಪ್ ಫಿಟ್ಟಿಂಗ್ ಮಾಡಬೇಕು ಮೇಲೆ ಬ್ರಾಸೆಲ್ಬು ಹಾಕಬೇಕು ಬ್ರಾಸೆಲ್ಬು ಹಾಕಿ ನಾವು 3 ಕನ್ಸಿಡ್ ವಾಲ್ ತೋರಿಸಿ ಒಂದು ಹಾಟ್ ಇರುತ್ತೆ ಆ್ಯಂಡ್ ಒಂದು ಕೋಲ್ಡ್ ಇರುತ್ತೆ ಹಾಟ್ ಆ್ಯಂಡ್ ಕೋಲ್ಡ್ ಎರಡು ಒಂದರಾಗೆ ಮಿಕ್ಸ್ ಆಗಿ ಒಂದನ್ನು ಅಲ್ಲಾದಾಗ ನೀರು ಬಂದ್ಬಿಡ್ತೈತೆ ನಾವು ಪೈಪ್ ಕಟ್ ಮಾಡಬೇಕು ಅಂದರೆ ಅಳತೆ ಮಾಡಿ ಕಟ್ ಮಾಡಬೇಕು ಅಂದರೆ ಫಿಟ್ಟಿಂಗ್ ಈಸಿ ಆಗುತ್ತೆ ನಾವು ಸಪೋಸ್ ಅಳತೆ ಮಾಡಿಲ್ಲ ಹಂಗೆ ಡೈರೆಕ್ಟ್ ಕಟ್ ಮಾಡಿದರೆ ಏನಾಗುತ್ತೆ ಪೈಪ್ ಹಚ್ಚಿ ಕಡಿಮೆ ಟುಗಡಿ ಮಾಡಬೇಕಾಗತ್ತೆ ವಾಪಸ್ ಕಟ್ ಮಾಡಬೇಕು ಜೋಡಿಸ್ಬೇಕು ಅಂದರೆ ಸಮಸ್ಯೆ ಆಗುತ್ತೆ ನಾವು ವಾಪಸ್ ತಳಾಗೆ ಒಂದು ನಳ ಮಾಡಬೇಕು ತಳಾಗೆ ನಳ ಮಾಡಬೇಕು ಅಂದರೆ 6 ಇಂಚ್ ತಳಾಗೆ ನಳ ಮಾಡಬೇಕು ನಾವು ಹೆಂಗೆ ಫಿಟ್ಟಿಂಗ್ ಮಾಡಿವಿ ಹೆಂಗತಿ ಮೇಲೆ ಸೇವರ್ ತಳಾಗೆ ನಳ ಬಂದ್ಬಿಡ್ತೈತೆ ಇದು ಹಾಟ್ ನೀರಿಗೆ ಅಂದರೆ ನಾವು ಗೀಜರ್ ಕುಂದರಿಸ್ತೀವಿ ಗೀಜರ್ ಪಾಯಿಂಟ್
ಗೀಸರ್ ಪಾಯಿಂಟ್ ಡೈರೆಕ್ಟ್ ಹೊರಗೆ ಬಿಡಬೇಕು. ಹೊರಗೆ ಬಿಟ್ಟಿದ್ರೆ ನಾವು ಸೋಲಾರ್ ಕನೆಕ್ಟ್ ಮಾಡ್ಬೋದು ಅದಕ್ಕೆ. ನೋಡಿ, ನಾವು ಟೋಟಲ್ ಆಗಿ ಫಿಟ್ಟಿಂಗ್ ಆಗಿದೆ, ನಿಮಗೆ ತೋರಿಸ್ತೀನಿ ಹೆಂಗೆ ಫಿಟ್ಟಿಂಗ್ ಆಗಿದೆ. ಈಗ ನೋಡಿ ಎಷ್ಟು ಜಬರ್ದಸ್ತ್ ಫಿಟ್ಟಿಂಗ್ ಆಗಿದೆ, ಅತಿ ಸಣ್ಣಾಗಿ ಹೊರಗೆ ಆಗ್ತಿದೆ. ಓಕೆ ಬಾಯ್ಸ್, ಈಗಲೂ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ನೆಕ್ಸ್ಟ್ ಯಾವುದಾರು ಒಂದು ವಿಡಿಯೋ ಬಿಡ್ತೀವಿ. ಫಸ್ಟ್